ಹೇಳ್ತಾ ಮತ್ತೆ ಕೃಷ್ಣ ಹೇಳ್ತಾನೆ ಭೂತ ಸರ್ಗೋ ಲೋಕೆಸ್ಮಿನ್ ದೈವ ಆಸುರ ಎ ಚ ದೈವೋ ವಿಸ್ತರಶ ಪ್ರೋಕ್ತಂ ಆಸುರಂ ಪ್ರಾತ್ಪಾರ್ಥಮೇ ಶೃಣು ಜೀವಿಗಳ ಸೃಷ್ಟಿಯಲ್ಲಿ ಅವರ ಸ್ವಭಾವದಿಂದ ಎರಡು ಬಗೆಯ ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಯಾರದು ದೈವಿ ಮತ್ತು ಆಸುರಿ ಅನ್ನುವಂಥ ಎರಡು ಈ ಜಗತ್ತಲ್ಲಿ ತುಂಬ ಜಾತಿ ಇಲ್ಲರಿ ಎರಡೇ ಜಾತಿ ಯಾವುದು ಆಚಾರ್ಯ ಒಂದು ಗಂಡು ಹೆಣ್ಣ ಅದು ಗಂಡು ಹೆಣ್ಣು ಅಲ್ಲರಿ ಎರಡೇ ಜಾತಿ ಯಾವುದದು ಅಂದರೆ ಒಂದು ದೈವ ಇನ್ನೊಂದು ಆಸುರ ಭಕ್ತರದು ಒಂದು ಜಾತಿ ಹರಿದ್ವೇಷಿಗಳದು ಒಂದು ಜಾತಿ ಜಗತ್ತಲ್ಲಿ ಭಗವಂತನ ದೃಷ್ಟಿಕೋನ ಎರಡೇ ಇವ ಯಾವ ಜಾತಿ ಇವನೇನು ವೃತ್ತಿ ಇವನೇನು ಇದೆಲ್ಲ ನೋಡಲ್ಲ ಭಕ್ತಿ ಇದೆಯಾ ಇಲ್ವ ಇದ್ರೆ ಹರಿಭಕ್ತ ಇಲ್ಲ ಹರಿದ್ವೇಷಿ ಭಾಗವತದಲ್ಲಿ ಇಬ್ಬರದೇ ಕತೆ ಹರಿಭಕ್ತರ ಕತೆ ಹರಿದ್ವೇಷಿಗಳ ಕತೆ ಎರಡೇ ಜಾತಿ ಪ್ರಹ್ಲಾದೊಂದು ಜಾತಿ ಅವರಪ್ಪಂದೊಂದು ಜಾತಿ ಅವರಪ್ಪ ಹರಿದ್ವೇಷಿ ಮಗ ಹರಿಭಕ್ತ ಎರಡೇ ಇರ್ತಕ್ಕಂಥದ್ದು ಅದರಲ್ಲಿ ದೈವಿ ಸಂಪತ್ತನ್ನು ಪಡೆದವರನ್ನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ ಆ ಸುರಿ ಸಂಪತ್ತು ಪಡೆದವರ ಬಗ್ಗೆ ಹೇಳ್ತೇನೆ ಕೇಳು ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನವಿದಾ ಸುರಾಹ ನ ಶೌಚಮ್ನಾ ಚಾಚಾರೋ ನ ಸತ್ಯಂತೇಶು ವಿದ್ಯತೆ ಅಸುರಿ ಸ್ವಭಾವ ಇರುವಂತಹ ಜನ ಅವರಿಗೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆಚಾರ ಏನು ಶಾಸ್ತ್ರ ವಿಧಿ ಅಂತ ಮಾಡಿದೆ ಅಹರ ಸಂಧ್ಯಾ ಮುಪಾಸೀತ ಸತ್ಯಂ ಅನೇಕ ವಿಧಿ ಶಾಸ್ತ್ರದಲ್ಲಿ ಮಾಡಲಿಕ್ಕೆ ಹೇಳ್ತಾ ಇದೆ ಅದನ್ನು ಮಾಡಲ್ಲ ಹೇಳಿದ್ದನ್ನು ಮಾಡಲ್ಲ ಯಾವುದು ಮಾಡಬೇಡ ಅಂತ ಹೇಳುತ್ತೆ ಹುಡುಕೊಂಡು ಹುಡುಕೊಂಡು ಹೋಗಿ ಮಾಡ್ತಾರದನ್ನು ನಿಶಿಜ್ಜ ಆಚಾರ ಏನಿದೆ ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ಬಿಡ್ಲಿಕ್ಕೆ ರೆಡಿ ಇರಲ್ಲ ಹೇಳಿದ್ದು ಯಾವುದು ಮಾಡಬೇಕು ಅದನ್ನು ಮಾಡಲಿಕ್ಕೆ ರೆಡಿ ಇಲ್ಲ ಮೈ ರೆಡಿ ಇಲ್ಲ ಮನಸ್ಸು ರೆಡಿ ಇಲ್ಲ ಮಾತು ರೆಡಿ ಇಲ್ಲ ಆದರೆ ಇದೆಯಲ್ಲ ಅದನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ ಅಷ್ಟೇ ಅಲ್ಲ ಅವರಲ್ಲಿ ಶೌಚ ಇಲ್ಲ ಶುಚಿತ್ವ ಇಲ್ಲ ನೋಡಲಿಕ್ಕೆ ತಿಂಗಳಿಗೆ ಹತ್ತು ಹನ್ನೆರಡು ಸಾಬೂನು ಖರ್ಚು ಮಾಡಿಕೊಳ್ತಾರೆ ಬಿಳಿ ಬಟ್ಟೆ ಹುಟ್ಟಿರ್ತಾರೆ ಒಳಗೆ ಮಾತ್ರ ಕೊಳೆ ಹೃದಯ ಹೃದಯ ಕೊಳೆ ಮೇಲ್ ಬಾರಿ ಬಿಳಿ ಮೇಲ್ ಪಾತ್ರೆ ಎಟ್ಟು ತೊಳೆದ್ರೇನ್ರಿ ಹಾಲು ಹಾಕಿಸ್ಕೊಳ್ಳೋದು ಮೇಲಲ್ಲ ಒಳಗೆ ಮುಸುರೆ ತೊಳೆಯಬೇಕು ಮನದ ಒಳಗಿನ ಮುಸುರೆ ನಾನು ಅನ್ನುವ ಮುಸುರೆ ನನ್ನದು ಅನ್ನುವ ಮುಸುರೆಯನ್ನು ತೊಳೆಯದೆ ಮೇಲೆ ತಾನು ಎಷ್ಟು ಗೋಪಿ ಚೆನ್ನ ಹಚ್ಕೊಂಡ್ರೇನು ಎಷ್ಟು ವಿಭೂತಿ ಹಚ್ಕೊಂಡ್ರೇನು ಆ ತಿರುಪ್ತಿ ತಿಮ್ಮಪ್ಪನಿಗೆ ನಾಚಿಕೆ ಹಾಕ್ಬೇಕು ಅಷ್ಟು ದೊಡ್ಡ ನಾಮ ಹಾಕ್ಕೊಂಡ್ರಿ ಏನು ಕೆಲವರು ನಾಮ ಹಾಕಿರ್ತಾ ತಿಮ್ಮಪ್ಪನಿಗೆ ಕನ್ನಂದ ಇವಂದ ಇದು ಅಂತ ದೊಡ್ಡ ದೊಡ್ಡ ಏನು ಹಾಕ್ಕೊಂಡ್ರು ದೇವರು ಹೇಳ್ತಾ ಅವೆಲ್ಲ ಏನು ಪ್ರಯೋಜನ ಇಲ್ಲ ಆಚಾರ ಇಲ್ಲ ನಾಪಿ ಆಚಾರ ನ ಸತ್ಯಂ ಸತ್ಯ ಅನ್ನೋದೇ ಅವರಲ್ಲಿಲ್ಲ ಭಗವಂತ ಜಗತ್ತಿಗೆ ಸಮಾರ ಅನ್ನೋದನ್ನು ಅವರು ಒಪ್ಪೋಲ್ಲ ಯಾಕಂದರೆ ನಾವೇ ಸೃಷ್ಟಿ ಮಾಡಿದ್ದನ್ನು ನಾವೇ ಹೇಗೆ ಸಂಹಾರ ಮಾಡ್ತೀವಿ ಅಲ್ವಾ ಭಗವಂತನಿಗೆ ಸೃಷ್ಟಿ ಆಟ ಸಂಹಾರವೂ ಆಟ ಅಷ್ಟೇ ಆಟ ಅಲ್ಲ ಅವನು ಮಾಡೋದೆಲ್ಲ ಅವನಿಗೊಂದು ಆಟ ಅಲ್ಲ ಎಲ್ಲ ಆಟ ಆಗ್ಬೋದು ಸಮ್ಮಾರ ಹೇಗೆ ಆಟ ನಮಗೆಲ್ಲ ಜೀವನದಲ್ಲಿ ನಾವು ಅದನ್ನು ನೋಡಿದ್ದೀವಿ ರೀ ಬಹಳ ಹೊತ್ತು ಮರಳಲ್ಲಿ ಮನೆ ಕಟ್ಟಿ ಆಡಿದ ನಾವೇ ಅಮ್ಮ ಕರೆದಾಗ ಎಡಗಾಲಲ್ಲಿ ಒದ್ದು ಹೊಟ್ಟೋದ್ವಿ ಆ ಮನೇನ ಆ ಒದಿಯುವಾಗಲೂ ಆಟ ಕಟ್ಟುವಾಗಲೂ ಆಟ ನಿಮಗೆ ಇಷ್ಟ ಆಟ ಅಂದರೆ ಭಗವಂತನಿಗೂ ಕೂಡ ಈ ಸಂಹಾರ ಇದೊಂದು ಆಟ ಆದರೆ ಭಗವಂತ ಜಗತ್ತಿಗೆ ಸಂಹಾರಕರ್ತ ಅಂತ ಅವರು ಒಪ್ಪೋಲ್ಲ ಸ್ಥಿತಿಕರ್ತ ಅಂತನೂ ಒಪ್ಪೋಲ್ಲ ಈ ಯಜ್ಞ ಚಕ್ರದ ವ್ಯವಸ್ಥೆ ಏನಿದೆ ಅದನ್ನೂ ಒಪ್ಪೋಲ್ಲ ತಮಗೆ ಏನು ಮನಸ್ಸಿಗೆ ತೋಚತ್ತೆ ಹಾಗೆ ಈ ಜಗತ್ತು ಅಂತ ತಿಳ್ಕೊಂಡಿರುತ್ತಾರೆ ಎತ್ತೃಷ್ಟಿಮವಷ್ಟಭ್ಯಾ ನಷ್ಟಾತ್ಮ ಅಲ್ಪಬುದ್ಧಯವಂತ್ಯುಗ್ರಕರ್ಮಣ ಕ್ಷಯಾಯ ಜಗತೋಹಿ ಭಗವಂತನ ಬಗ್ಗೆ ಭಗವಂತನಿಂದ ನಿರ್ಮಾಣಗೊಂಡಂಥ ಈ ಜಗತ್ತಿನ ಬಗ್ಗೆ ಯಥಾರ್ಥವಾದ ಅರಿವು ಇರದ ಕೆಟ್ಟ ಮನಸ್ಸಿನ ಅಲ್ಪಜ್ಞಾನವುಳ್ಳವರಾದಂಥ ಆ ಜನ ಯಾವುದೋ ಬೇಡದ ಕೆಟ್ಟ ಕೆಟ್ಟ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಲೋಕಕ್ಕೆ ಅನಿಷ್ಟವನ್ನು ತಂದು ಒಡ್ಡಬೇಕು ಅಂತ ಈ ಕಲಿಯುಗದಲ್ಲಿ ಅವರು ಹುಟ್ಟುತ್ತಾ ಇರ್ತಾರೆ ಕಾಮಮಾಶ್ರಿತ್ಯ ದುಷ್ಪೂರಂ ದಂಬಮಾನಮದಾನ್ವಿತಾ ಮೋಹಾದ ಗೃಹೀತ ಸದ್ಗ್ರಹ ಅನ್ನ ಪ್ರವರ್ತಂತೆ ಅಶುಚಿ ಎಂದೆಂದೂ ಕೂಡ ಪರಿಪೂರ್ಣ ಮಾಡಲಿಕ್ಕಾಗಬಾರ್ದು ಕಂಪ್ಲೀಟ್ ಮಾಡಲಿಕ್ಕಾಗಬಾರ್ದು ಅಂತಹ ಆಶೆಗಳನ್ನು ಇಟ್ಕೊಂಡಿರ್ತಾರೆ ಡಾಂಬಿಕತನದಿಂದ ದುರಾಭಿಮಾನ ದುರಭಿಮಾನದಿಂದ ಮದದಿಂದ ಮಿಥ್ಯಾಜ್ಞಾನದಿಂದ ದುಷ್ಟಶಾಸ್ತ್ರದ ಅಧ್ಯಯನ ಇದರಿಂದ ವಿಪರೀತವಾದ ಕಲ್ಪನೆಯನ್ನು ಮಾಡಿಕೊಂಡು ಅಶುಚಿಯಾದಂತಹ ಪದಾರ್ಥಗಳಲ್ಲಿ ಆಗ್ರಹವುಳ್ಳವರಾಗಿ ಕ್ಷುದ್ರವಾದ ವಿಷಯ ಭೋಗಗಳಲ್ಲೇ ಯಾವಾಗಲೂ ಪ್ರವೃತ್ತಿ ಮಾಡ್ತಕ್ಕಂಥವರು ಚಿತ್ತಾಪರಿಮೇಂಚ ಪ್ರಲಯಾಂತ ಮುಶ್ರಿಂತ ಕಾಮೋಪಭೋಗ ಪರಮೇವತಿ ನಿಶ್ಚಿ ಆಶಾಪಾಶತೈರ್ಬದ್ಧ ಕಾಮಕ್ರೋಧ ಪರಾಯ ಈ ಕಾಮಭೋಗಾರ್ಥಾನ್ ಅನ್ಯಾನ್ ಅನ್ಯನ್ ಅನರ್ಥ ಸಂಚಯಾನ್ ಸಾಯೋಕಾಲ ಬಂದರೂ ಕೂಡ ಸಂಪತ್ತಿನ ಬಗ್ಗೆ ಸಂಪಾದನೆ ಬಗ್ಗೆ ಅವರ ಚಿಂತನೆ ಇರುತ್ತಂತೆ ನನ್ನ ವಯಸ್ಸಾಯಿತು ಕಾಲ ಆಯಿತು ಮುಗೀತಾ ಬಂತು ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಬುದ್ಧಿ ಬರಲ್ಲಂತ್ರಿ ಎಷ್ಟು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆ ಹಣದ ಮೇಲೆ ಮನೆಯ ಮೇಲೆ ಮೋಹ ಗಟ್ಟಿ ಆಗ್ತಾ ಹೋಗುತ್ತೆ ಒಂದೇ ಯಾವಾಗಲೂ ಸುಖ ಸುಖವಾಗಿರ್ಬೇಕು ಸುಖವಾಗಿರ್ಬೇಕು ಭೂಮಿಯಲ್ಲಿ ಏನು ಸುಖ ಪಡ್ತೀವಿ ಇದೇ ಸುಖ ಸತ್ತ ಮೇಲೆ ಇನ್ನಿಲ್ಲ ಇರುವಾಗ ಚೆನ್ನಾಗಿದ್ದು ಬಿಡ್ಬೇಕು ಹೀಗೆ ಅಂದ್ಕೊಂಡಿರ್ತಾರೆ ಇನ್ನೊಂದು ಲೋಕ ಇದೆ ಇನ್ನೊಂದು ಜನ್ಮ ಇದೆ ಈಗ ಚೆನ್ನಾಗಿದ್ದರೆ ಮುಂದೆ ಚೆನ್ನಾಗಿರ್ತೇನೆ ಹೀಗಿರಬಾರ್ದು ಹೀಗೆ ಮಾಡಬಾರ್ದು ಇದಿಂದ ಒಳ್ಳೆ ಈ ಬುದ್ಧಿ ಬರೋದೇ ಇಲ್ಲ ಅವ್ರಿಗೇನಂದರೆ ಪಾರತ್ರಿಕವಾದ ಲೋಕಗಳೇ ಇಲ್ಲ ಅನ್ನೋದರಲ್ಲಿ ದೃಢವಾದ ನಂಬಿಕೆ ಇಟ್ಕೊಂಡು ನಾನಾ ಆಶಾಪಾಶ ಶತೈಹಿ ಆಶೆ ಎನ್ನುವ ನೂರಾರು ಹಗ್ಗಗಳಿಂದ ಅವರು ಬಂಧನಕ್ಕೆ ಒಳಪಟ್ಟಿರ್ತಾರೆ ಕಾಮಕ್ರೋಧ ಪರಾಯಣರಾಗಿರ್ತಾರೆ ಯಾವ ಮಾರ್ಗ ಆದರೂ ಪರವಾಗಿಲ್ಲ ದುಡ್ಡು ಸಂಪಾದನೆ ಇಷ್ಟು ಬಿಟ್ಟರೆ ಮತ್ತಿಲ್ಲ ಯಾವಾಗಲೂ ಅದರದ್ದೇ ಯೋಚನೆ ಏನು ಇದ ಮಧ್ಯಮಯಾಲಬ್ಧಂ ಇಮಂ ಪ್ರಾಪ್ಸ್ಯಸೆ ಮನೋರಥಂ ಇದಮಸ್ತಿ ಮದಪಿ ಇಮೇ ಭವಿಷ್ಯತಿ ಪುನರ್ಧನಂ ಅಸೌ ಮತ ಶತ್ರು ಹನುಷ್ಯೆಚ್ಚಾಪರಿ ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವನ್ ಸುತಿ ಆಡ್ಯೋಭಿಜನವಾನ್ ಅಸ್ ಕೋಣಸ್ತಿ ಸದೃಶೋ ಮಕ್ಷ್ಯಾ ದಾ ಮೋದಿಷ್ಯಜ್ಞಾನ್ ವಿಮೋಹಿತ ಅನೇಕ ಚಿತ್ತಿಭ್ರಾಂತ ಮೋಹಜಾಲಲಸುತ್ತಸಕ್ತ ಭೋಗು ಪತಂತ ನರಕೇಶುಚ ಅಶುಚಿಯದ ನರಕದಲೀ ಈ ಬುದ್ಧಿ ಇರುವವರು ಬಿದ್ದು ಒದ್ದಾಡ್ತಾರೆ ಯಾವ ಬುದ್ಧಿ ಸದ್ಯ ಇವತ್ತಿಷ್ಟು ಬಂತಪ್ಪ ದುಡ್ಡು ಇವತ್ತಿಷ್ಟು ಬಂತು ನಾಳೆ ಅದೊಂದು ಎರಡು ಬರೋದಿದೆ ಅದಷ್ಟು ಬಂದುಬಿಟ್ರೆ ಇದಿಷ್ಟು ಆಗಿಬಿಡುತ್ತೆ ಅದನ್ನು ಆ ಬ್ಯಾಂಕಲ್ಲಿ ಹಾಕ್ಬಿಟ್ರೆ ಹೀಗಾಗ್ಬಿಡುತ್ತೆ ಹೀಗೆ ಅಂದ್ಕೊಂಡು 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 ಇದೇ ಯೋಚನೆ ರೀ ಹಗಲು ರಾತ್ರಿ ಅದರದೇ ದಾಸರಂತಾರೆ ನೋಡಿ ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುದೆಯೊಳಗೆ ಅರ್ಥದಲ್ಲೇ ಮನಸ್ಸು ಇಡೀ ಜೀವನದ ಉದ್ದಕ್ಕೂ ಪಾಸ್ಬುಕ್ ನೋಡ್ತಾ ಆನಂದ ಪಡೋದೇ ಆಗ್ಬಿಟ್ಟಿರ್ತ ಕೆಲವು ಪಾಸ್ ನೋಡೋದು ಖುಷಿ ಪಡೋದು ಪಾಸ್ಬುಕ್ ನೋಡೋದು ಒಂದಿನ ಡೇವೆ ಅಂತ ಇಂದಿರಾ ರಮಣ ಗೋವಿಂದ ಹೋಗೇ ಬಿಡ್ತಾನೆ ಪಾಸಲ್ಲೇ ಇರುತ್ತೆ ರೀ ಇವನು ಪಾಸ್ ಆಗಿಬಿಟ್ಟಿರ್ತಾನೆ ಇದು ಯಾರ್ದು ಬೇರೆ ಕಥೆ ಅಲ್ಲ ನಮ್ಮ ನಮ್ಮದೇ ಇದು ಬೇರೆಯವ್ರ ಕಡೆ ಕೇಳುವಾಗ ಖುಷಿಯೇ ಆಗುತ್ತೆ ನಮ್ಮದೇ ಅಂತ ಗೊತ್ತಾದಾಗ ಪಶ್ಚಾತ್ತಾಪ ಪಡಬೇಕಾದ್ದು ಇಷ್ಟು ಸಂಪತ್ತಿದೆ ಇವತ್ತಿಷ್ಟು ಬಂತು ನಾಳೆ ಅದು ಬರಲಿಕ್ಕಿದೆ ಇನ್ನೊಂದಷ್ಟು ಬರಬೇಕಿದೆ ಇವತ್ತು ಅವನ್ನ ಮುಗಿಸ್ಬಿಟ್ಟೆ ನನಗೆ ಅವನೇ ಒಬ್ಬನೇ ಅಪೋಸಿಟ್ ಇದ್ದ ಅವನ್ನು ಮುಗಿಸ್ಬಿಟ್ಟಿದ್ದೀನಿ ಅವನೊಬ್ಬ ಉಳ್ಕೊಂಡಿದ್ದ ನಾನು ಮುಗಿಸ್ಬಿಟ್ರೆ ಮುಗೀತು ನನಗೆ ಯಾರು ಇನ್ಯಾರು ಶತ್ರುಗಳಿದ್ದಾರೆ ನಾನೇ ದೇವರು ದೇವರು ಅಂದರೆ ಎಲ್ಲ ಭೋಗಗಳು ಯಾರಿಗಿದೆ ಅವನೇ ದೇವರು ಅದು ನನಗಿದೆ ನನಗೇನು ಕಡಿಮೆ ನಾನು ಕೃತಕೃತ್ಯ ನಾನು ಮಹಾಬಲಶಾಲಿ ಆಡ್ಯ ಅಭಿಜನವಾನಸ್ಮಿ ನಂಗೆ ಸುತ್ತು ಬೇಕಾದ ಜನ ಇದ್ದಾರೆ ಸತ್ಕುಲ ಪ್ರಸೂತನಾಗಿದ್ದೇನೆ ತನ್ನ ಬಗ್ಗೆ ತನಗೇ ಬಾರಿ ನಾನು ಏನು ಅಂದ್ಕೊಂಡ್ಬಿಟ್ರಿ ನಮ್ಮ ವಂಶ ಏನು ಕೆಲವರು ಅವ್ರಿಗಿಂತೂ ಅವ್ರ ವಂಶದ ಬಗ್ಗೆ ಬೀಗ್ತಿರ್ತಾರೆ ನಮ್ಮನ್ನು ಯಾರು ಅನ್ಕೊಂಡ್ರಿ ಹಾಗೆ ಹೀಗೆ ಏನೋ ಹೇಳ್ತಿರ್ತಾರೆ ದೇವರು ನಿಮ್ಮಪ್ಪ ಏನು ನಿಮ್ಮ ತಾತ ಏನು ಕೇಳಲ್ಲ ರೀ ನೀನೇನು ಅದು ಹೇಳು ಅಂತ ಅಲ್ವಾ ನೀವು ಎಕ್ಸಾಮ್ಗೆ ಹೋದಾಗ ನಮ್ಮಪ್ಪ ಅಷ್ಟು ಓದ್ಕೊಂಡಿದ್ರು ನಮ್ಮ ತಾತ ಇಷ್ಟು ಓದ್ಕೊಂಡಿದ್ರು ಹಾಗಲ್ಲ ನೀನು ಎಷ್ಟು ಬರೆದಿದೆಯೋ ಅದು ಹೇಳು ಏನು ಸಾಧನವೇನು ಏನು ಫಲವೇನು ಸ್ವಾನುಭವ ಇಲ್ಲದ ಹೀನ ಮಾನವನೇ ನಿಂದು ಹೇಳಪ್ಪ ಅಪ್ಪಂದು ತಾತಂದು ಬೇಡ ಅವರೆಲ್ಲ ಉದ್ಧಾರ ಆಗಿ ಆಯಿತು ನಿನ್ನ ಕತೆ ಹೇಳು ಅಂತಾರೆ ನಾನು ಬೇಕಾದ ದಾನ ಮಾಡಿದ್ದೇನೆ ಬೇಕಾದ ಹೋಮ ಹವನ ಮಾಡಿದ್ದೇನೆ ಮನೆಗೆ ಬರದೇ ಇರೋ ಆಚಾರಗಳೇ ಇಲ್ಲ ಎಷ್ಟು ದಕ್ಷಿಣೆ ಕೊಟ್ಟಿದ್ದೇನೆ ನಾನು ಮಾಡಿದೆ ನಾನು ಮಾಡಿದೆ ಹೀಗೆ ಇದೇ ದುರ್ಬುದ್ಧಿ ತನ್ನ ಮನಸ್ಸಿನ ಒಳಗೆ ದೇವರೊಬ್ಬನಿಗೆ ಜಾಗ ಬಿಟ್ಟು ಉಳಿದದ್ದಕ್ಕೆಲ್ಲ ಜಾಗ ಕೊಟ್ಟು ಮನೆ ಮಡದಿ ಮಕ್ಕಳು ಮನೆ ಮಾರುತಿ ಮಗ ಇದರೊಳಗೆ ಮಮತೆ ಮಾಧವನಿಗೆ ಮನಸ್ಸಿನ ಒಳಗೆ ಚೂರು ಜಾಗ ಇಲ್ಲ ಹೀಗೆ ಜೀವನದ ಉದ್ದಕ್ಕೂ ಬದುಕನ್ನು ನಡೆಸಿ ಒಂದಿನ ದೊಡ್ಡ ಹಳ್ಳದಲ್ಲಿ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮಾಡು ಮೆಟ್ಲು ಮಾಡು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಒಂಬತ್ತೇ ಮೆಟ್ಲು ಇದಿಷ್ಟು ಸ್ವಲ್ಪ ಪಕ್ಕಕ್ಕಿಟ್ಟರೆ ಪುರಾಣಕ್ಕೆ ಹೋಗಬೇಕು ಅನ್ನೋ ಬುದ್ಧಿ ರೀ ಯಾವಾಗಲೂ ದುಡ್ಡಲ್ಲಿ ಮನಸ್ಸು ಯಾರು ಯೋ ಪುರಾಣಕ್ಕೆ ಹೋದ್ರೆ ಒಂದೊಂದು ನಿಮಿಷ ನನಗೆ ಎಷ್ಟು ಲಾಸ್ ಗೊತ್ತಾ ಹೋದರೆ ಅಂತಿರ್ತಾನೆ ಮೊದಲು ಶ್ರವಣ ಮೊದಲು ಮೆಟ್ಲು ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನ ಒಂಬತ್ತು ಮೆಟ್ಲು ಹತ್ತಿದ್ರಿ ಗೂಡು ಮೋಕ್ಷ ಅನ್ನುವ ಪರ್ಮನೆಂಟ್ ಗೂಡು ನಿಮಗೆ ಸಿಗುತ್ತೆ ಮಾಡು ಸಿಕ್ಕದಲ್ಲ ಈ ಜೀವನದಲ್ಲಿ ಮೆಟ್ಲೇ ಸಿಗಲಿಲ್ಲ ನಿಮಗೆ ಶ್ರವಣನೇ ಮಾಡಲಿಲ್ಲ ಉದ್ಧಾರ ಹೇಗಾಗ್ತಿರಿ ಹಾಳಾಗಿ ಬಿದ್ದು ಬಿಡ್ತಿರಿ ಆತ್ಮಸಂಭಾವಿತಬ್ನ್ವಿತ ಯಜಂತೆ ನಾಮ ಯೈ ತೆ ದಂಭೆನಾಧಿಪೂರ್ವಕ ಅಹಂಕಾರಂ ಬಲಂ ದರ್ಪ ಕಾಂ ಕ್ರೋಧಂಚ ಸಂಶ್ರಿಂತ ಪರಂ ಮಮಾತ್ಮರದೇಹ ಪ್ರೋಭ್ಯಸೂಯಕ ಆತ್ಮಸಂಭಿ ತನಗೆ ನಾನೇ ದೊಡ್ಡವ ಓದ್ತಾ ಓದ್ತಾ ತಿಳಿತಾ ತಿಳಿತಾ ದುರ್ಬುದ್ಧಿ ರೀ ಚೆನ್ನಾಗಿ ಓದ್ಬಿಟ್ರೆ ಅದೇ ಒಂದು ಜಂಬ ಕೆಲವರು ಒಂದು ಹತ್ತು ವರ್ಷ ಪಾಠ ಪ್ರವಚನಕ್ಕೆ ಹೋಗ್ಬಿಟ್ರೆ ಜೈತೀರ್ಥರಿಗೆ ಪಾಠ ಹೇಳ್ಕೊಡ್ತೀವೇನೋ ಅನ್ನೋ ಸ್ಟೈಲಲ್ಲಿ ಕೂತಿರ್ತಾರವ್ರು ವಿನಯೋ ಹಿ ಭೂಷಯತಿ ಸರ್ವರಸಂ ನಮ್ಮ ಹಿರಿಯರನ್ನೆಲ್ಲ ನೋಡಬೇಕು ನಮ್ಮ ಪ್ರಾತಸ್ಮರಣೀಯರಾದ ಪೇಜಾವರ ಸ್ವಾಮಿಗಳು ದೊಡ್ಡವರು ಒಂದು ಮಗು ಒಂದು ಸಣ್ಣ ಹುಡುಗ ಏನು ಹೇಳಿದ್ರು ಕೂಡ ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದರು ಏನು ಹೇಳಿದೆ ಅಂತ ಮತ್ತೊಮ್ಮೆ ಕೇಳೋರು ಆ ಕೇಳುವ ದೊಡ್ಡ ಗುಣ ಅವರು ಹೇಳಲಾರ್ದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೊಸದೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಏನೋ ಹೇಳ್ತಾ ಇದ್ದಾನೆ ಏನೋ ಇದೆ ಏನೋ ಕೇಳಬೇಕೇನೋ ತಿಳ್ಕೊಳ್ಬೇಕು ಆ ವಿನಯ ಅದು ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ದೊಡ್ಡ ರಸ ನೀವು ಚೆನ್ನಾಗಿ ಓದಿದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಆ ವಿನಯ ನೋಡಿ ಕಲಿಬೇಕು